ಏನು ಎಂಎಲ್ಸಿ ರಘು ಆಚಾರ್ ಕಾಂಗ್ರೆಸ್ ತೊರೆಯೋಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಚಿತ್ರದುರ್ಗಕ್ಕೆ ನೀಡಲಾಗಿದ್ದಂತಹ ಮೆಡಿಕಲ್ ಕಾಲೇಜ್ ಇದೀಗ ಕನಕಪುರಕ್ಕೆ ಶಿಫ್ಟ್ ಆಗಿರುವಂತಹ ಹಿನ್ನೆಲೆ ಅಸಮಾಧಾನಗೊಂಡಿರುವ ರಘು ಆಚಾರ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳೋಕೆ ಮುಂದಾಗಿದ್ದಾರೆ. ಇನ್ನು ಸಿಎಂ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹಣ ನೀಡ್ತಾ ಇಲ್ಲ, ಇದರಿಂದ ಕ್ಷೇತ್ರದ ಅಭಿವೃದ್ಧಿ ಮಾಡಲಾಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿರುವಂತಹ ರಘು ಆಚಾರ್ ಕ್ಷೇತ್ರ ನಡೆಸೋಕೆ ತೀರ್ಮಾನ ಮಾಡಿದ್ದಾರೆ. ಇನ್ನು ಸಿಎಂ ಕುಮಾರಸ್ವಾಮಿ ಭೇಟಿಗೆ 5 ಬಾರಿ ಪ್ರಯತ್ನ ನಡೆಸಿದ್ರು ಕೂಡ ಕಾಲಾವಕಾಶ ನೀಡಿರಲಿಲ್ಲ. ನಾನೇನು ಮಂತ್ರಿ ಆಕಾಂಕ್ಷಿ ಅಲ್ಲ, ನಿಗಮ ಮಂಡಳಿಯ ಆಕಾಂಕ್ಷಿ ಕೂಡ ಅಲ್ಲ, ಆದರೂ ಈ ತಾರತಮ್ಯ ಮಾಡ್ತಾ ಬರ್ತಾ ಇದ್ದಾರೆ ಅಂತ ಆರೋಪ ಮಾಡಿ ಪಕ್ಷ ತೊರೆಯೋಕೆ ಮುಂದಾಗಿದ್ದಾರೆ. ಇನ್ನು ಈ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಇವತ್ತು ರಘು ಆಚಾರ್ ಭೇಟಿ ಆಗ್ತಾರೆ ಅನ್ನುವಂಥ ಸುದ್ದಿ ಸಿಗ್ತಾ ಇದೆ.